ಮಲಪ್ರಭಾ ನದಿಯ ಉಗಮಸ್ಥಾನ. ಈ ದೇವಿಯ ಹೆಸರು ಮಾವಳಿ ದೇವಿ, ಅಂದರೆ ಮರಾಠಿಯಲ್ಲಿ ಮಾವಳಿ ಅಂತ ಕರೀತಾರೆ, ಕನ್ನಡದಲ್ಲಿ ರುಕ್ಮಿಣಿ ದೇವಿಯ ಎರಡನೇ ಅವತಾರ. ಮಾವಳಿ ದೇವಿಯ ದೇವಸ್ಥಾನದೊಳಗೆ ಬಂದಿದ್ದೀವಿ. ಇಲ್ಲಿಯ ವಾಸ್ತುಶಿಲ್ಪನ ಗಮನಿಸ್ಬೇಕು ನೀವು, ಅಜಂತ ಎಲ್ಲೋರ ಥರ ಗುಹಾಂತರವಾಗಿ ನಿರ್ಮಾಣ ಮಾಡಿದ್ದಾರೆ ಆಧುನಿಕ ಕಾಲದಲ್ಲಿ. ಮಾವಳಿ ದೇವಿ ರುಕ್ಮಿಣಿ ದೇವಿಯ ಎರಡನೇ ಅವತಾರ. ಮಲಪ್ರಭಾ ನದಿಯ ಉಗಮಸ್ಥಾನದ ಬಗ್ಗೆ ಈ ಹೇಳ್ತಾ ಬಂದ್ವಿ. ಇಲ್ಲಿ ಒಂದು ದೇವಸ್ಥಾನ ಕಾಣಿಸಿದೆ ನಮಗೆ. ಇಲ್ಲಿ ದೇವಸ್ಥಾನದ ಒಳಗಡೆ ಹಸ್ತದ ಗುರುತಿರೋ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಡೀ ಕರ್ನಾಟಕದ ಎಲ್ಲೇ ಹುಡುಕಿದ್ರು, ಯಾವ ದೇವಸ್ಥಾನದಲ್ಲಿ ಹುಡುಕಿದ್ರು ಹಸ್ತದ ಕೈ ಗುರುತಿರೋ ದೇವಸ್ಥಾನಗಳು ಸಿಗೋದು ಬಹಳ ಅಪರೂಪ. ಇದ್ರ ಸ್ವಲ್ಪ ಇತಿಹಾಸ ಕೆದಕ್ತಾ ಹೋದ್ವಿ, ಕುತೂಹಲ ಹುಡ್ತು. ಸೊ ಇಲ್ಲಿ ರಾಯಪ್ಪ ಸರ್ ಅಂತ ಹೇಳಿ ನಮಗೆ ಸಿಕ್ಕರು. ಸೊ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಇತಿಹಾಸನ ಹೇಳ್ತಾರೆ. ಈಗ ಅವ್ರ ಬಾಯಿಂದನೇ ಈ ನದಿ ಹೇಗೆ ಉಗಮ ಆಯಿತು, ಈ ಕೈ ಇಲ್ಲಿ ಪ್ರತಿಷ್ಠಾಪನೆ ಆಗೋ ಕಾರಣ ಏನು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ನೀವೇ ಕೇಳಿ. ನಮಸ್ಕಾರ, ನಾನು ರಾಯಣ್ಣ ಅಂತೇಳಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕನಕುಂಬಿ ಬೀಟ್ಗಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತೀನಿ. ನಮಗೆ ತಿಳಿದ ಮಟ್ಟಿಗೆ ಇದಕ್ಕೆ ಈ ನದಿ ಉಗಮ ಸ್ಥಾನಕ್ಕೆ ಎರಡು ರೀತಿ ಪ್ರತೀತಿ ಇದೆ. ಒಂದು ಇಲ್ಲಿ ಸ್ಥಳೀಯ ಜನರಿಂದ ಕಂಡುಬಂದಂಥ ಒಂದು ಪ್ರತೀತಿ, ಆದರೆ ಇನ್ನೊಂದು ನಮ್ಮ ಸ್ವಂತ ಊರು ಬಂದುಬಿಟ್ಟು ಬೈಲುಂಗ್ ಸೌದತ್ತಿ ತಾಲೂಕು ಹರಗೊಪ್ಪ ಅಂತೇಳಿ ಆ ಕಡೆ ನಮ್ಮ ಹಿರಿಯರು ಹೇಳಿದಂಥ ಒಂದು ಪ್ರತೀತಿ. ಸೊ ಎರಡನ್ನೂ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈಗ ಸದ್ಯಕ್ಕೆ ನಮ್ಮ ಕಡೆದು ಹೇಳ್ಬೇಕಂದ್ರೆ ಈ ಕನಕುಂಬಿ ಊರಿಗೆ ಕನಕುಂಬಿ ಊರಲ್ಲಿ ಗೌಡ್ರ ಮನೆತನ ಅನ್ನೋದೊಂದಿತ್ತು. ಅಲ್ಲಿ ಅವ್ರಿಗೆ 5 ಜನ ಮಕ್ಕಳು, ಆ 5 ಜನ ಮಕ್ಕಳಿಗೆಲ್ಲ ಮದುವೆ ಮಾಡಿದಾಗ ಲಾಸ್ಟ್ಗೆ ಮದುವೆ ಆಗಿ ಸೊಸೆಯಾಗಿ ಬಂದವಳೆ ಮಲ್ಲಮ್ಮ ಅಂತೇಳಿ, ಮಲ್ಲಮ್ಮನ ಹೆಸರಿನ ಹೆಣ್ಮಗಳು. ಅವನು ಆ ಗೌಡ ಊರಲ್ಲಿ ಎಲ್ಲ ತನ್ನ ಜಮೀನು ಮಾಡ್ಕೊಳ್ಳೋಕ್ಕೆ ಒಂದು ಬಾವಿ ತೋಡಿದ, ಬಾವಿಲಿ ನೀರು ಬಿದ್ದಿರಲಿಲ್ಲ. ನೀರು ಬೀಳದೇ ಇದ್ದ ಕಾಲಕ್ಕೆ ಪುರೋಹಿತರನ್ನ ಕೇಳಿದಾಗ ಪುರೋಹಿತರು ಹೇಳಿದ್ರಂತೆ ನೀವು ನರಬಲಿ ಕೊಟ್ಟರೆ ನೀರು ಬೀಳುತ್ತೆ ಅನ್ನೋ ಒಂದು ಪ್ರತೀತಿ. ನರಬಲಿ ಕೊಡೋಕ್ಕೆ ಅವನು ಯೋಜನೆ ಹಾಕ್ಕೊಂಡು ಯಾರನ್ನ ಕೊಡಬೇಕು, ಮದುವೆ ಆಗಿರಬೇಕು, ಮಕ್ಕಳಾಗಿರ್ಬಾರ್ದು, ಅಂಥವ್ರು ಮಾತ್ರ, ಅಂಥವ್ರು ಇದ್ದಾಗ ಮಾತ್ರ ನೀರು ಬೀಳುತ್ತೆ ಅಂತ. ಅವಾಗ ಅವ್ನು ನೆನಪು ಬಂದದ್ದು ತನ್ನ ಸೊಸೆ ಮಲ್ಲಮ್ಮ. ಬೇರೆ ಜನರೆಲ್ಲ ಕೊಡಬದಲಿ ನಮ್ಮ ಮನೆಯಿಂದ ಒಂದು ನರಬಲಿ ಹೋಗಲಿ ಅನ್ನೋ ಉದ್ದೇಶ. ಮದುವೆಯಾಗಿ ಅದೇ ಜಸ್ಟ್ ಆಗಿತ್ತು. ಬಾವಿ ಹತ್ರ ಬಂದು ನೀರು ಬೆಳೆದೇವರು ಅಂತ ಬಾವಿ ಹತ್ರ ಬಂದು ಪೂಜೆ ಗಿಜೆ ಎಲ್ಲ ಮಾಡಿ ಇಟ್ಕೊಂಡು ಎಲ್ಲ ಸಂಬಂಧಿಕರನ್ನ ಕರೆದು ಪೂಜೆ ಮಾಡಿ ಬಾವಿಲಿ ಪೂಜೆ ಮಾಡಿ ಎಲ್ಲರೂ ಮೇಲೆ ಬಂದಾಗ ಬೇಕಂತಲೇ ಮುದ್ದಮ್ಮಗೆ ಒಂದು ತುಪ್ಪದ ಗಿಂಡಿನ ಬಾವಿಲಿ ಬಿಟ್ಟು ಬಂದಿರ್ತಾರೆ ನರಬಲಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ. ಯಾರಿಗೆ ಆ ಮಲ್ಲಮ್ಮಗೆ ಇಡಲಿಲ್ಲ, ಯಾರು ಜನಕ್ಕೆ ಇಡಲಿಲ್ಲ, ಅವನು ಗೌಡ ಅವನು ಪ್ಲ್ಯಾನ್ ಹಾಕ್ಕೊಂಡು ನರಬಲಿ ಕೊಡೋ ಉದ್ದೇಶಕ್ಕೆ ತುಪ್ಪದ ಗಿಂಡಿ ಬಿಟ್ಟು ಬಂದಾಗ ಮೇಲೆ ಬಂದು ತುಪ್ಪದ ಗಿಂಡಿ ಬಿಟ್ಟು ಬಂದಿದ್ವಿ ಮಲ್ಲಮ್ಮ ನೀನೇ ತೊಗೊಂಡು ಬಂತ ಅವಳು ಕಳಿಸ್ತಾರೆ. ಅವಳು ಹೋಗಿ ಆ ತುಪ್ಪದ ಗಿಂಡಿ ತೊಗೊಂಡು ಎತ್ತಿದ ಕೂಡಲೇ ಅದ್ರ ಹಿಂದಿಂದ ನೀರು ಬರುತ್ತೆ. ನೀರು ಬರುತ್ತೆ ಎಷ್ಟು ಸ್ಪೀಡ್ ಆಗಿದ್ರೂ ನೀರು ಬಿಡಲ್ಲ. ಅವಳು ಲಾಸ್ಟ್ ಮೆಟ್ಲತ್ತಿ ಮೇಲೆ ಬರಬೇಕು ಅನ್ನೋದು ಬಾವಿಲಿ ನೀರು ನದಿಯಾಗಿ ಕೊಚ್ಕೊಂಡು ಹೋಗಿಬಿಡುತ್ತೆ. ಅದ್ರ ಜೊತೆ ಅವಳು ಹೋಗ್ತಾಳೆ. ಕೊಚ್ಕೊಂಡು ಹೋದಾಗ ಗೌಡನಿಗೆ ಇದೆಲ್ಲ ಗೊತ್ತಿರುತ್ತಲ್ಲ, ಅವನು ಬೆನ್ನತ್ತಾನ ಹಿಂದಿಂದ ಹೋಗಕ್ಕೆ ಹೋದಾಗ
ಮನ್ನಮ್ಮ ಅಂತ ಕರೀತಾನೆ ಅವ್ಳು, ನಾನು ಇಲ್ಲಿದ್ದೀನಿ ಅಂತ ಕೈ ಮಾಡ್ತಾಳೆ, ಇದು ಆ ಪ್ರತೀತಿ, ನಾನು ಇಲ್ಲಿದ್ದೀನಿ ಅಂತ ಕೈ ಮಾಡ್ತಾಳೆ, ನಾನು ಇಲ್ಲಿದ್ದೀನಿ ಅಂತ ಕೈ ಮಾಡ್ತಾಳಲ್ಲ, ಕೈ ಮಾಡಿದ್ರೆ ಒಂದು ಹಳ್ಳ ಹೋಗಿತ್ತಾನೆ, ಹಳ್ಳ ಹೋಗಿ ಜಾಗಕ್ಕೆ ಒಂದು ದೇವಸ್ಥಾನ, ಹಿಂಗೆ ಹೋಗ್ತಾನೆ ಒಂದು 10-15 ಕಿಲೋಮೀಟರ್ ಬೆಂಡ ಐತಿ ಹೋಗ್ತಾನೆ. ಅವ್ಳು ಮಲ್ಲಮ್ಮ ಅಂತ ಕರೆದಲ್ಲಿ ಹೂವು ಅನ್ನೋದು ಅಲ್ಲಿ ಒಂದು ಹಳ್ಳ ಹೋಗಿದ್ದು ಅಲ್ಲಿ ಒಂದು ದೇವಸ್ಥಾನ, ಇದೇ ರೀತಿ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ, ಮಾವಳಿ ದೇವಸ್ಥಾನ, ಸಾತೇರಿ ದೇವಸ್ಥಾನ, ಹಬ್ಬ ನಟಿ ಆಂಜನೇಯ ದೇವಸ್ಥಾನ, ಹಿಂಗೆ ದೇವಸ್ಥಾನಗಳಿದ್ದಾವೆ ನದಿ ಉದ್ದಕ್ಕೂ 100 ದೇವಸ್ಥಾನಗಳಿದ್ದಾವೆ. ಅಷ್ಟರವರೆಗೂ ಕೈ ಎತ್ಕಂತಾರೆ, ಅವಳ ಕೈ ಎತ್ತಾಗ ಲಾಸ್ಟಿಗೆ ಅವನಿಗೆ ಹೂವಾಕ ಹೋಗಿ ಸುಸ್ತಾಗಿ ಇಲ್ಲಿಗೆ ನೀನು ಸಲ್ಲ ಅಡಗಲಿ ಅಂತ ಹೇಳ್ತಾರೆ, ಅಂದ್ರೆ ನೀನು ಯಾರು ಕರೆದ್ರು ಹೂವನ್ನು ಬೇಡ ಅನ್ನೋ ಒಂದು ಮಾತು ಹೇಳಿದಾಗ ಅದ್ರ ಮುಂದೆ ನೆಕ್ಸ್ಟ್ ಅವನು ಹೇಳಿ ಕರಿತಾನೆ ಹೂವನ್ನಲ್ಲ, ಅಲ್ಲಿಗೆಂಡ ಅಲ್ಲಿಗೆಂಡಾಗುತ್ತೆ. ಇದು ನಮ್ಮ ಕಡೆ ಪ್ರತೀತಿ. ಇಲ್ಲಿ ಲೋಕಲ್ ಜನರ ಪ್ರತೀತಿ ಏನಂದ್ರೆ ಸ್ಥಳೀಕರು ಹೇಳಿದ್ದು ಕನಕುಂಬಿ ಅನ್ನುವಂಥ ಹೆಸರು ಬಂದಿದ್ದು ಇಲ್ಲಿ ಒಬ್ಬ ಋಷಿ ಇದ್ದ ಅನ್ನೋ ಉದ್ದೇಶಕ್ಕೆ, ಕುಳಕಮುನಿ ಅನ್ನುವಂಥ ಋಷಿ. ಈಗ ನಮ್ಮ ಕಡೆ ಎಲ್ಲ ಮಾತಾಡ್ತಾರೆ ಕನಕುಂಬಿ ಅಂತ ಯಾರನ್ನಲ್ಲ, ಕುಳಕುಂಬಿನ ಅಂತ ಹೇಳ್ತಾರೆ ಇನ್ನೂರು ಕುಳಕುಂಬಿ. ಕುಳಕಮುನಿ ಅನ್ನುವಂಥ ಹೆಸರಿನ ಮೇಲೆ ಕುಳಕುಂಬಿ ಆಗಿರೋದು. ಆ ಋಷಿ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇದ್ದ ಅನ್ನೋ ಒಂದು 1000 ಹಿಂದೆ ಅವನು, ಹಾಂ ಐತಿ. ಅವನ ಸೇವೆ ಮಾಡೋಕ್ಕೆ ಮಲ್ಲಿ ಅನ್ನುವಂಥ ಒಂದು ಹುಡುಗಿ, ಮಲ್ಲಿ ಅಂತ ಒಬ್ಬಳು ಹೆಣ್ಮಗಳು, ಅವನ ಸೇವೆ ಮಾಡೋಕ್ಕೆ ಇಲ್ಲಿ ಕಾಡಲ್ಲಿ ರಾಕ್ಷಸ ಕಾಟ ಜಾಸ್ತಿ ಇದ್ದಾಗ ಆ ಹುಡುಗಿಗೆ ಏನೋ ಒಂದು ನೀರು ತರಕ್ಕೆ ಹೋದಾಗ, ಅವನು ಸೇವೆ ಮಾಡೋಕೆ ನೀರು ತರಕ್ಕೆ ಹೋದಾಗ ರಾಕ್ಷಸ ಕಾಟದಿಂದ ಅವಳಿಗೇನೋ ಒಂದು ತೊಂದರೆ ಆಗುತ್ತೆ. ತೊಂದರೆ ಆದಾಗ ಅವಳು ಅವನು ಕೇಳ್ತಾನೆ ಯಾಕೆ ಈ ಥರ ಆಯಿತು, ಹಿಂಗೆ ಹಿಂಗೆ ರಾಕ್ಷಸರ ಕಾಟ ಆಯ್ತು ಅಂತ. ಅವಳು ಸೇವೆ ಮಾಡಿದ್ದ ಗುರುತಿಗೋಸ್ಕರ ಅವಳ ಮೇಲಿನ ಕಾಳಜಿಗೋಸ್ಕರ ಅವರು ಋಷಿ ಆಶೀರ್ವಾದ ಮಾಡ್ತಾನೆ ಏನಂತೇಳಿ, ನಿನ್ನ ಹೆಸರು ಅಜರಾಮದ್ರಾಗಿ ಉಳಿಲಿ ಅಂತೇಳಿ. ಅಜರಾಮದ್ರಾಗಿ ಉಳಿಲಿ ಅಂದ್ರೆ ಮಲ್ಲಿ ಅನ್ನೋ ಹೆಸರಿನ ಮೇಲೆ ಮಾವ ಇಲ್ಲೊಂದು ನದಿ ಹಳ್ಳಕ್ಕೆಲ್ಲ ಏನಂತ ಒಂದು ನದಿ ಹುಟ್ಕೊಳ್ತೆ, ಆ ನದಿ ಹುಟ್ಕೊಂಡ್ರೆ ಮಾ ಅದಕ್ಕೆ ಮಲಪ್ರಭಾಣ ಇದೆ ಅಂತ ಹೆಸರು ಇಡ್ತಾನೆ. ಅದೇ ರೀತಿ ರಾಮಲಿಂಗೇಶ್ವರ ದೇವಸ್ಥಾನ ಮೊದಲು ಶಂಕರ ದೇವಸ್ಥಾನ, ಅದು ಪಾರ್ವತಿ ದೇವಸ್ಥಾನ, ಮಾವಳಿ ಗುಡಿ ಮಾವಳಿ ಗುಡಿ ಪಾರ್ವತಿ ದೇವಸ್ಥಾನ, ಅದನ್ನ ಹೆಸರೇ ಚೇಂಜ್ ಮಾಡಿಬಿಡ್ತಾನೆ. ಶಂಕರ ಇದ್ದುದು ರಾಮಲಿಂಗೇಶ್ವರ ದೇವಸ್ಥಾನ, ಪಾರ್ವತಿ ಇದ್ದುದು ಮಾವಳಿ ದೇವಸ್ಥಾನ ಅಂತ ಅಜರಾಮರ ಹೆಸರು ಉಳಿಸಕ್ಕೆ. ಈ ಥರ ಹೇಳ್ತು ಗಮನಿಸಿದ್ರಿ ರಾಯಪ್ಪ ಸರ್ಗೆ ಧನ್ಯವಾದಗಳು. ಇತಿಹಾಸ ನಮಗಿಂತ ತುಂಬ ಚಂದ ಅರ್ಥ ಮಾಡ್ಕೊಂಡಿದ್ದಾರೆ. ಭಾಳ ಖುಷಿಯಾಗಿದ್ದ ವಿಚಾರ ಏನಂದರೆ ಕರ್ನಾಟಕದಲ್ಲಿ ಸುಮಾರು 8,000 ಹೆಚ್ಚು ಕೆರೆಗಳಿವೆ. ಕರ್ನಾಟಕದ ಉದ್ದಗಲಕ್ಕೂ ಹಂಚಿ ಹರಿದೋಗಿರುವ ಕೆರೆಗಳ ಹಿಂದೆ, ಪ್ರತಿಯೊಂದು ಕೆರೆಗಳ ಹಿಂದೆ, ಜನನದ ಹಿಂದೆ ಒಂದು ಅಪೂರ್ವ ತ್ಯಾಗದ ಕಥೆ ಇದೆ, ಒಂದು ಕುಟುಂಬದ ತ್ಯಾಗದ ಕಥೆ ಇದೆ. ಊರನ್ನು ಕಾಪಾಡೋಕ್ಕಾಗಿ ಊರಿನ ಗೌಡ ಮನೆತನವನ್ನೇ ಬಲಿ ಕೊಟ್ಟ ಸಾಕಷ್ಟು ಉದಾಹರಣೆಗಳಿದ್ವಿ. ಅಂಥ ಉದಾಹರಣೆನೇ ಮಲಪ್ರಭಾ ನದಿಯ ಹಿಂದಿರುವ ಇತಿಹಾಸನ ಇವತ್ತು ರಾಯಪ್ಪ ಸರ್ ಹೇಳಿದರು. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಜಾತ್ರೆ ಬಗ್ಗೆ, ಈ 12 ಸರಿ ಮಾಡ್ತಾರೆ, 2009 ಆಗಿರೋದು ಮಾವಳಿ ಜಾತ್ರೆ. ಈಗ ವಾಪಸ್ 2021 ಆಗಬೇಕಾಗಿತ್ತು, ಕೊರೋನಾ ಸಂಬಂಧ ಮಾಡೋಕ್ಕಾಗಿರಲಿಲ್ಲ. 2022 ಈಗ 23 ಫೆಬ್ರವರಿಯಲ್ಲಿ ಫಿಕ್ಸ್ ಆಗಿದೆ ಜಾತ್ರೆ. ಈ ಜಾತ್ರೆ ಮಾಡೋಕ್ಕಿಂತ ಮುಂಚೆ ಇವ್ರಿವರೇ ತೀರ್ಮಾನ ತೊಗೊಳ್ಳಲ್ಲ, ಊರಿರೋರು ಯಾರೋ ಇವ್ರವ್ರು ನಾವು 12 ಆಯಿತು ಜಾತ್ರೆ ಮಾಡುವ, ಆದ ರೀತಿ ತೀರ್ಮಾನ ತೊಗೊಳ್ಳಲ್ಲ. ಇಲ್ಲೇನು ಪುಷ್ಕರಣಿ ಇದಾವಲ್ಲ ಅಲ್ಲಿ ಮಧ್ಯದಲ್ಲಿ, ಈ ಪುಷ್ಕರಣಿಯಲ್ಲಿ ಇರುವಂಥ ನೀರು ಬೆಳಗ್ಗೆ ಹಾಲಿನ ಥರ ಇದನ್ನು ಕೊಡಬೇಕು, ಸೂಚನೆ ಕೊಡಬೇಕು ಜಾತ್ರೆ ಮಾಡಿ ಅಂತ. ಇಲ್ಲಿ ಈ ಪುಷ್ಕರಣಿ ಇದೇ ಪುಷ್ಕರಣಿ, ಪ್ರತಿ 12 ಈ ಊರಲ್ಲಿ ಮಲಪ್ರಭಾ ನದಿ ಮಾವಳಿ ದೇವಿಯ ಜಾತ್ರೆ ಆಗ್ಬೇಕಂದ್ರೆ ಈ ನದಿ ಈ ಪುಷ್ಕರಣಿಯಲ್ಲಿ ಇರೋ ನೀರು ಬಿಳಿ ಆಗುತ್ತೆ, ಅಂದ್ರೆ ಹಾಲಿನ ತರ ಬಿಳಿ ಆದಾಗ ಅದು ಸಿಗ್ನಲ್, ಓ ಜಾತ್ರೆ ಸೂಚನೆ, ಅದು ಹತ್ರ ಬಂತು ಜಾತ್ರೆ ಅಂತ. ಸೊ ಅದ್ರ ನಂತರ 6 ಒಳಗೆ ಜಾತ್ರೆಗೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಅಂಥದ್ದೊಂದು ನದಿ ನೋಡ್ಬೋದು. ಅದಕ್ಕೆ ಕರ್ನಾಟಕನ ಒಂದು ರಾಜ್ಯ ಹಲವು ಜಗತ್ತು ಅಂತ ಕರೆಯೋದು. ಸಾಕಷ್ಟು ವೈವಿಧ್ಯಮಯ, ರಹಸ್ಯ, ನಿಗೂಢ ಎಲ್ಲವೂ ಇದೆ, ಕಾಣಿಸ್ಬೋದು ನಿಮಗೆ. ಈ ಬ್ಲೂ ಆಗಿರೋ ವಾಟರ್ ಎಷ್ಟು ವರ್ಷಕ್ಕೊಂದು ಸರಿ ಸರಿ 12 ಅಂದರೆ ಒಂದು ಫೆಬ್ರವರಿಯಲ್ಲಿ ಆಗಿದೆ. ಹೌದೌದು, ಹೋದ ಫೆಬ್ರವರಿಯಲ್ಲಿ ಆಗಿರೋದ್ರಿಂದ ಅದು ಹೋದ ವರ್ಷನೇ ಸೂಚನೆ ಕೊಟ್ಟಿತ್ತು, ಕೊರೋನಾ ಸಂಬಂಧ ಇದು ಮಾಡೋಕ್ಕಾಗಿರಲಿಲ್ಲ. ಈಗ ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಜಾತ್ರೆ, 12 ಮಾಡೋ ಜಾತ್ರೆ. ಅವಾಗ ಏನು ಏರಿಯಾ ಇದು ಬಯಲು ಏರಿಯಾದಲ್ಲಿ ಅದೆಲ್ಲ ಟ್ರಾಫಿಕ್ಕಿಗೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ, 100,000 ಜನ ಸೇರ್ತಾರೆ. ಖಾನಾಪುರ ತಾಲೂಕಲ್ಲೇ ಹಾಂ